ತಮಿಳುನಾಡಿಗೆ ಮತ್ತೆ 2600 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶವನ್ನು ಪ್ರಶ್ನಿಸಿ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಿಡಬ್ಲ್ಯೂಎಂಎ ಮೊರೆ ಹೋದ ಕರ್ನಾಟಕಕ್ಕೆ ಭಾರಿ ಹಿನ್ನಡೆಯಾಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನು ಎತ್ತಿಡದಿರುವ ಪ್ರಾಧಿಕಾರ ನವೆಂಬರ್ 23ರವರೆಗೆ ತಮಿಳುನಾಡಿಗೆ ನಿತ್ಯ 2600 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚನೆ ನೀಡಿದೆ. ಇದರೊಂದಿಗೆ ಕರ್ನಾಟಕ ಮತ್ತೆ ಸಂಕಷ್ಟಕ್ಕೆ ಸಿಲುಕದಂತಾಗಿದೆ. ತಮಿಳುನಾಡಿಗೆ 2600 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆ ನೀಡಿತ್ತು ಸೋಮವಾರವೇ. ಈ ಮಧ್ಯೆ ಮಂಡ್ಯದಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ತಮಿಳುನಾಡಿಗೆ ನೀರು ಬಿಡುವುದನ್ನು ವಿರೋಧಿಸಿ ಹೋರಾಟ ನಡೆಸುತ್ತಿರುವ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸ್ಪಷ್ಟ ಭರವಸೆ ನೀಡದ ಹೊರತು ಪ್ರತಿಭಟನೆ ನಿಲ್ಲಿಸಲ್ಲ. ಸಿದ್ದರಾಮಯ್ಯವರು ಸ್ಪಷ್ಟ ಭರವಸೆ ನೀಡದ ಹೊರತು ಪ್ರತಿಭಟನೆ ನಿಲ್ಲಿಸಲ್ಲ. ಮೊನ್ನೆ ನಮ್ಮ ಪತ್ರಕರ್ತರದ ಕಾರ್ಯಕ್ರಮ ಇತ್ತು, ಸುಮಾರ್ ರವಿ ಕಲ್ಯಾಣ ಮಂಟಪದ ನಡೆಯಿತು, ಅದಕ್ಕೆ ಸಿದ್ದರಾಮಯ್ಯವರೆಲ್ಲ ಬಂದಿದ್ರು. ಇನ್ನು ಸ್ಪಷ್ಟ ಭರವಸೆ ನೀಡದ ಹೊರತು ಪ್ರತಿಭಟನೆ ನಿಲ್ಲಿಸಲ್ಲ ಅಂತ ಹೇಳ್ತಾವ್ರೆ. ಅವತ್ತು ಅವರು ಕೂಡ ಅಲ್ಲಿದ್ರು, ಹೋಗಿದ್ರು. ಬಟ್ ಇನ್ನೇ ಅರ್ಥ ಆಗ್ತಿಲ್ಲ, ಈ ಹಿಂದಿನ ಕಾವೇರಿ ಹೋರಾಟಕ್ಕೂ ಇವತ್ತಿನ ಕಾವೇರಿ ಹೋರಾಟಕ್ಕೂ ಬಹಳ ವ್ಯತ್ಯಾಸವಿದೆ. ಹಿಂದೆ ಕಾವೇರಿ ಹಿತರಕ್ಷಣಾ ಸಮಿತಿ ಹೋರಾಟ ಅಂತಂದ್ರೆ ಊರು ಊರಲ್ಲಿ ರಸ್ತೆ ತಡೆ ಮಾಡ್ಕೊಂಡು ಪ್ರತಿಭಟನೆ ಮಾಡ್ಕೊಂಡು ಚಳವಳಿ ಮಾಡ್ಕೊಂಡು ಜನ ಇರೋರು. ಇವತ್ತು ಬೇರೆ ಬೇರೆ ಕತೆ. ಆಮೇಲೆ ಏನಿಲ್ಲ, ಹಣೆ ಬರ ಒಂದ್ ವರ್ಷ ಮಂಡ್ಯದವ್ರಿಗೆ ಬೆಳೆ ಇಲ್ಲ, ಏನಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಇಚ್ಛಾಶಕ್ತಿ ಇರೋ ರಾಜಕಾರಣಿಗಳಿಲ್ಲ. ಬಾಯಿ ಬಿಟ್ರೆ ಏನ್ ಕತೆನೋ ಅಂತ ಚಲರಾಯಸ್ವಾಮಿ ಇದ್ರ ಬಗ್ಗೆ ಮಾತಾಡಲ್ಲ. ಹೌದು, ಏಯ್ ನಿಲ್ಸಿ ಆದಂಗಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಸುಮ್ಮನೊಂದು ರಾಜೀನಾಮೆ ಬಿಸಾಕಿ. ಹೌದು ಹೌದು, ಇಷ್ಟಾಗಬೇಕಲ್ಲ. ನೀವೆಲ್ಲ ಕಾನೂನು ಪಾಲನೆಯನ್ನೇ ಮಾಡ್ತೀವಿ ಅಂದ್ರೆ ನೀವು ಕಾನೂನು ಪಾಲನೆ ಸರ್ಕಾರ ನಡೆಸ್ತಾ ಇದೀರಾ? ಇಲ್ಲ. ಭ್ರಷ್ಟಾಚಾರ ಮಾಡಿ ಅಂತ ಕಾನೂನಲ್ಲಿ ಇದೆಯಾ? ಇಲ್ಲ. ಭ್ರಷ್ಟಾಚಾರ ಮಾಡಲ್ವಾ? ಸಾಬೀತಾಗಿಲ್ಲ. ಏನ ಅಲ್ಲ, ಯಾರು ದಾಖಲೆಗಳು ಯಾರು ಕೊಟ್ಟವ್ರೆ? ಕಾನೂನು ಅಲ್ಲಿ ಕಾನೂನಾತ್ಮಕವಾಗಿ ನೀವು ನೀರನ್ನ ಬಿಡಬೇಕಾದರೆ ಹಂಗಾರೆ ಕಾನೂನಾತ್ಮಕವಾಗಿ ಸರ್ಕಾರ ನಡೆಸಿ, ಭ್ರಷ್ಟಾಚಾರ ಯಾಕೆ ಮಾಡ್ತೀರಿ? ಹೌದು, ಕರೆಕ್ಟ್ ಕೇಳ್ತೀರಾ? ನಿಮ್ಗೆ ನೀವು ಅಲ್ಲಿ ಕಾನೂನಾತ್ಮಕವಾಗಿ ಅದನ್ನ ವೈಲೇಟ್ ಮಾಡಿ ಸರ್ಕಾರ ನಡೆಸಕ್ಕೆ ಅವಕಾಶ ಇರ್ಬೇಕಾರೆ ಇಲ್ಲಿ ಏನೋ ಒಂದಷ್ಟು ರಿಸ್ಕ್ ತಗೋಬೇಕು, ಬೇರೆ ಟೈಪು. ಹೌದು, ಆಗ ನಡೀತದೆ. ಬಟ್ ಇದೇನು ಇಲ್ಲ, ಸುಮ್ಮನೆ ಅದೇ ರಕ್ಷಣ ಸಮಿತಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಟ್ ಹೋರಾಟ ಪಾಪ ಹಿಂದಿನವ್ರು ಮಾಡ್ತಾ ಇದ್ದಾರೆ, ಜನ ಮೊದಲಿನಷ್ಟು ಆಕ್ಟಿವ್ ಆಗಿ ಹೋರಾಟ ಕೇಳಿತಾ ಇಲ್ಲ.